ನಮಸ್ಕಾರ ವೀಕ್ಷಕರೇ ಅಗ್ನಿ ಮಿನಿಟ್ಗೆ ಸ್ವಾಗತ ರಫೇಲ್ ಯುದ್ಧ ವಿಮಾನದ ಖರೀದಿಯ ಬೆಲೆಯನ್ನು ಸಾರ್ವಜನಿಕವಾಗಿ ಹೇಳಲಾಗುವುದಿಲ್ಲ ಎಂದು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿದೆ ಆದರೆ ಫ್ರಾನ್ಸ್ ಸರ್ಕಾರ ಅನುಮತಿ ನೀಡುವ ಮುನ್ನವೇ ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ ಹೀಗಾಗಿ ರಕ್ಷಣಾ ಒಪ್ಪಂದದ ಬೆಲೆಯನ್ನು ಸಾರ್ವಜನಿಕವಾಗಿ ಹೇಳಬೇಕಿದೆ ಎಂದು ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ವಾದ ಮಂಡಿಸಿದ್ದಾರೆ ಈ ಪ್ರಕರಣ ಅತ್ಯಂತ ಗಂಭೀರ ಮತ್ತು ಸಂಕೀರ್ಣವಾಗಿದ್ದು ಐವರು ನ್ಯಾಯಮೂರ್ತಿಗಳ ಬೆಂಚ್ಗೆ ವರ್ಗಾಯಿಸಬೇಕೆಂಬ ಕೋರಿಕೆಯ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆಗಳಿವೆ ಎಂದು ಹೇಳಲಾಗುತ್ತಿದೆ ಡಿಸೆಂಬರ್ನಲ್ಲಿ ಬಿಡುಗಡೆಯಾಗಲಿರುವ ಯಶ್ ಅಭಿನಯದ ಕೆಜಿಎಫ್ ಅನ್ನು ಎರಡೂವರೆ ಕೋಟಿಗೂ ಹೆಚ್ಚಿನ ಜನ ವೀಕ್ಷಿಸಿ ಸದ್ದು ಮಾಡುತ್ತಿದ್ದರೆ ಅದಕ್ಕೆ ಪೈಪೋಟಿಯಂತೆ ಪೈಲ್ವಾನ್ ಬರುತ್ತಿದ್ದಾನೆ ಕೆಜಿಎಫ್ ಐದು ಭಾಷೆಗಳಲ್ಲಿ ಬಿಡುಗಡೆಯಾಗಿ ಕಲೆಕ್ಷನ್ನಲ್ಲಿ ದಾಖಲೆ ಮಾಡಲು ಹೊರಟಿದ್ದರೆ ಸುದೀಪ್ ನಟನೆಯ ಪೈಲ್ವಾನ್ ಎಂಟು ಭಾಷೆಗಳಲ್ಲಿ ಬಿಡುಗಡೆಯಾಗಿ ದಾಖಲೆ ನಿರ್ಮಿಸಲಿದೆ ಮೀಟು ಸುಳಿಯಲ್ಲಿ ಹಲವು ದಿಗ್ಗಜರು ಸಿಲುಕಿ ವಾದ ಪ್ರತಿವಾದ ಜರುಗುತ್ತಿರುವಾಗ ನಟಿ ಸಂಜನಾ ಈಗ ಸಾರಿ ಕೇಳಿದ್ದಾರೆ ನಿರ್ದೇಶಕ ರವಿ ಶ್ರೀವತ್ಸ ವಿರುದ್ಧ ಮೀಟು ಆರೋಪ ವರೆಸಿದ್ದ ಸಂಜನಾ ಅದು ನನ್ನ ಅಭಿಪ್ರಾಯವಷ್ಟೇ ನನ್ನ ನೋವನ್ನು ತೋಡಿಕೊಂಡೆನಷ್ಟೇ ಯಾರ ಮೇಲೂ ಆರೋಪ ಮಾಡಿಲ್ಲ ಎಂದು ಮೀಟೂಗೊಂದು ಯೂಟನ್ನು ಹೊಡೆದಿದ್ದಾರೆ ಸಂಜನಾ ಇದಿಷ್ಟು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ